ಅವಳಿ ನಗರ ಹುಬ್ಬಳ್ಳಿ ಧಾರವಾಡ ವೇಗವಾಗಿ ಬೆಳೆಯುತ್ತಿವೆ. ವಾಹನಗಳ ಸಂಖ್ಯೆ ಮಿತಿ ಮೀರಿದೆ. ಇದರಿಂದ ಸಹಜವಾಗಿಯೇ ಸಂಚಾರ ದಟ್ಟಣೆ ಕೂಡ ಹೆಚ್ಚುತ್ತಿದೆ. ನೋ ಪಾರ್ಕಿಂಗ್ ಜಾಗದಲ್ಲೂ ವಾಹನಗಳನ್ನು ನಿಲ್ಲಿಸೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದೆ. ಇದಕ್ಕೆ ತಡೆ ಹಾಕೋದಕ್ಕೆ ಪೊಲೀಸ್ ಕಮಿಷನರೇಟ್ ಈಗ ಮುಂದಾಗಿದ್ದಾರೆ. ಎಲ್ಲೆಂದರಲ್ಲಿ ಕಾರು ಟೂ ವೀಲರ್ ನಿಲ್ಲಿಸಿ ಟ್ರಾಫಿಕ್ ಕಿರಿಕಿರಿಗೆ ಕಾರಣವಾಗ್ತಿದ್ದವರು ಇನ್ಮೇಲೆ ಎಚ್ಚರವಾಗಿರಬೇಕು. ಯಾಕಂದ್ರೆ ಹಾಗೆ ನಿಲ್ಲಿಸಿದ್ರೆ ಎಲ್ಲಿದೆಯಲ್ಲ ಟೂಯಿಂಗ್ ವೆಹಿಕಲ್ ನಿಮ್ಮ ವಾಹನಗಳನ್ನ ಎತ್ತೊಯ್ಯುತ್ತೆ. ಹುಬ್ಬಳ್ಳಿ ಧಾರವಾಡ ರಾಜ್ಯದ ಎರಡನೇ ಅತಿದೊಡ್ಡ ಅವಳಿ ನಗರ, ಹಾಗಾಗಿ ಸಂಚಾರ ದಟ್ಟಣೆ ಕೂಡ ಹೆಚ್ಚಿದೆ. ಇದನ್ನ ತಡೆಯೋದಕ್ಕಾಗಿಯೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಹೊಸ ಮಾದರಿಯ ಟೂಯಿಂಗ್ ವೆಹಿಕಲ್ ಹೊತ್ತೊಯ್ಯುವ ವಾಹನವನ್ನ ಖರೀದಿಸಿದ್ದಾರೆ. ಆ ಹೊಸ ವಾಹನಗಳಿಗೆ ಪೊಲೀಸ್ ಕಮಿಷನರ್ ಪಾಂಡುರಂಗ ರಾಣೆ ಚಾಲನೆ ನೀಡಿದ್ದಾರೆ. ಇನ್ಮುಂದೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಪ್ರಮುಖ ರಸ್ತೆಗಳು, ಸರ್ಕಾರಿ ಕಚೇರಿಗಳು, ಶಾಪಿಂಗ್ ಮಾಲ್ಗಳು, ಮಾರುಕಟ್ಟೆ ಸೇರಿದಂತೆ ನೋ ಪಾರ್ಕಿಂಗ್ ಜಾಗದಲ್ಲಿ ಬೈಕು, ಕಾರು, ಇತರ ವಾಹನಗಳನ್ನ ನಿಲ್ಲಿಸುವಂತಿಲ್ಲ. ಒಂದ್ ವೇಳೆ ಹಾಗೆ ನಿಲ್ಲಿಸಿದ್ರೆ ಟೂಯಿಂಗ್ ವಾಹನಗಳು ಅವುಗಳನ್ನ ಎತ್ಕೊಂಡು ಹೋಗಲಿವೆ. ಬಳಿಕ ಸಂಬಂಧಿಸಿದ ಸಂಚಾರ ಠಾಣೆಯಲ್ಲಿ ದಂಡ ಪಾವತಿಸಿ ವಾಹನ ಬಿಡಿಸಿಕೊಂಡು ಹೋಗ್ಬೇಕಾಗತ್ತೆ. ಸದ್ಯ ಕಾರು ಸಾಗಿಸುವ ಎರಡು ಟೂಯಿಂಗ್ ವಾಹನಗಳು ಬಂದಿವೆ. ದ್ವಿಚಕ್ರ ವಾಹನಗಳನ್ನ ಎತ್ತೊಯ್ಯುವ ಇನ್ನೆರಡು ಟೂಯಿಂಗ್ ವೆಹಿಕಲ್ ಬರಲಿವೆ. ಈ ಫೋರ್ ವೀಲರ್ ಟೂ ಮಾಡಲಿಕ್ಕೆ ಎರಡು ವೆಹಿಕಲ್ ನಾವು ತಂದಿದ್ದೇವೆ. ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಗಾಗಿ ಸ್ವಲ್ಪ ಲೇಟ್ ಮಾಡಿದ್ದೇವೆ. ಯಾಕೆಂದರೆ ಆ ಹಿಂದ್ಗಡೆ ವೀಲ್ ಲಾಕ್ ಆದಾಗ, ಅಂದರೆ ಹ್ಯಾಂಡ್ ಬ್ರೇಕ್ ಹಾಕಿದಾಗ ಟೂ ಮಾಡುವಾಗ ಅದು ರಬ್ ಆಗ್ತದೆ, ಟೈರ್ ರೊಟೇಟ್ ಆಗೋದಿಲ್ಲ. ಸೊ ಡ್ಯಾಮೇಜಸ್ ಆಗ್ತದೆ ವೆಹಿಕಲ್ಗಳಿಗೆ, ಖಾಸಗಿ ವೆಹಿಕಲ್ಗಳಿಗೆ. ಇಸ್ಲಿಕ್ಕೆ ಒಂದು ಇನೋವೇಟಿವ್ ಅದು ಒಂದು ಟ್ರಾಲಿ ಮಾಡಿದ್ದೇವೆ. ಆ ಟ್ರಾಲಿನಲ್ಲಿ ಲಿಫ್ಟ್ ಮಾಡಿದರೆ ಆ ಕಾರ್ ಡ್ಯಾಮೇಜ್ ಆಗುವುದಿಲ್ಲ. ಬೆಂಗಳೂರು ಮಾದರಿ ಟೂಯಿಂಗ್ ವಾಹನಗಳ ಅಸ್ತ್ರ ಬಳಸಿಕೊಳ್ತಿದೆ. ಇದಿಷ್ಟೇ ಅಲ್ಲ, ಅಪಘಾತದ ವೇಳೆ ವಾಹನಗಳು ನಜ್ಜುಗುಜ್ಜಾಗಿ ರಸ್ತೆ ಮೇಲೆ ಬಿದ್ದಿರ್ತವೆ. ಅಂತಹ ವಾಹನಗಳನ್ನ ಸುಲಭವಾಗಿ ಸಾಗಿಸಬಹುದು. ಇದರಿಂದಾಗಿ ಸಂಚಾರ ದಟ್ಟಣೆ ತಪ್ಪಿಸಬಹುದು. ಈ ಮೊದಲು ಕಾರಿನ ಹಿಂದಿನ ಚಕ್ರ ರೊಟೇಟ್ ಆಗದೆ ಡ್ಯಾಮೇಜ್ ಆಗ್ತಿದ್ವು. ಅದನ್ನ ತಡೆಯಲು ವಿಶೇಷವಾಗಿಯೇ ಇನೋವೇಟಿವ್ ಟ್ರಾಲಿ ಮಾಡಲಾಗಿದೆ. ಈ ಎರಡು ಟೂಯಿಂಗ್ ವಾಹನಗಳಿಗೆ 22 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಈ ರೀತಿ ಟೂಯಿಂಗ್ ವೆಹಿಕಲ್ ಗಳನ್ನ ರೂಪಿಸಿರುವುದು ದೇಶದಲ್ಲಿಯೇ ಮೊದಲು. ಅದು ನೋಡಿದ್ರೆ ಮಲ್ಟಿ ಫಂಕ್ಷನಲ್ ಸಿಸ್ಟಮ್ ಇದೆ, ಎಲ್ಲ ವೆಹಿಕಲ್ಸ್ ಗೆ ವಿತೌಟ್ ಎನಿ ಪ್ರಾಬ್ಲಮ್ ಯೂಸ್ ಮಾಡಬಹುದು. ಆಕ್ಸಿಡೆಂಟ್ ವೆಹಿಕಲ್ಸ್ ಗೆ ತೆಗಿಲಕ್ಕೆ ಈಸಿ ಆಗುತ್ತೆ. ಪಾರ್ಕ್ಡ್ ವೆಹಿಕಲ್ ವಿತೌಟ್ ವಿತ್ ಗೇರ್ಸ್ ವಿತ್ ಹ್ಯಾಂಡ್ ಬ್ರೇಕ್ ಇದ್ದರೆ ಅದರಲ್ಲಿ ಯೂಸ್ ಆಗುತ್ತೆ. ಆಮೇಲೆ ಎಲ್ಲಿಯಾರ ಏನಾರು ಆಕ್ಸಿಡೆಂಟ್ ಆಗಿ ಇಲ್ಲ ಅಥವಾ ವಿ ಐ ಪಿ ಮೂಮೆಂಟ್ಸ್ ಗಡ್ಬಡ ಆಗಿದ್ದ ಪ್ಲೇಸ್ನಲ್ಲಿ ಬೇಗ ತೆಗಿಬೇಕಾದ್ರೆ ಕೂಡ ದಿಸ್ ಕ್ಯಾನ್ ಬಿ ಯೂಸ್. ದಿಸ್ ಈಸ್ ಭಾಳ ಒಳ್ಳೇದು ಸಿಸ್ಟಮ್ ಮಾಡಿದ್ದಾರೆ. ಇದು ಇಂಡಿಯಾನಲ್ಲಿ ಫಸ್ಟ್ ಟೈಮ್ ಮಾಡಿದಂದ್ರೆ ಅದು ನೋಡಿ ಭಾಳ ಬೇಕಾಬಿಟ್ಟಿಯಾಗಿ ಕಾರು ಬೈಕ್ ಗಳನ್ನ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರೆ ಅಂಥವರು ಇನ್ಮೇಲೆ ಎಚ್ಚರವಾಗಿರಬೇಕು. ಟೂಯಿಂಗ್ ವಾಹನಗಳು ಎತ್ಕೊಂಡೋದ್ರೆ ಮರಳಿ ಬಿಡಿಸಿಕೊಂಡು ಬರಬೇಕಾದ್ರೆ ಕಾರಿಗೆ 1,000 ರೂಪಾಯಿ ಮತ್ತು ಬೈಕ್ಗೆ 650 ರೂಪಾಯಿ ದಂಡ ಕಟ್ಟಲೇಬೇಕು. ಇದ್ರಿಂದಲಾದ್ರೂ ಅವಳಿ ನಗರದಲ್ಲಿ ಸಂಚಾರ ದಟ್ಟಣೆ ತಪ್ಪಲಿದೆ ಎಂಬ ನಿರೀಕ್ಷೆ ಇದೆ. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮಹಾಬಲೇಶ್ವರ್ ಬಿ ನಾಯ್ಕರ್, ಸುದ್ದಿ ಟಿವಿ, ಹುಬ್ಬಳ್ಳಿ.